ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಅವರು ಯಾವುದೇ ಪಕ್ಷದಲ್ಲಿರಲಿ ಅಥವಾ ಎಲ್ಲೇ ಇರಲಿ ಸ್ಟ್ರೈಟ್ ಹಿಟ್ ರಾಜಕಾರಣಿ ಅಂತಲೇ ಕರೆಸ್ಕೊಳ್ತಾರೆ. ಇನ್ನು ಸುಬ್ರಹ್ಮಣ್ಯಂ ಸ್ವಾಮಿಯವರ ಕಾಲೆಳೆದ ರೀತಿಯಲ್ಲಿ ಮಾತನಾಡಿದರು ಬಸವರಾಜ ಬೊಮ್ಮಾಯಿಯವರು. ಅದಕ್ಕೆ ತಿರುಗೇಟನ್ನು ನೀಡಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿಯವರು. ಆರು ಬಾರಿ ಸಂಸದನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ, ಬೂಟು ನೆಕ್ಕುವ ಮೂಲಕ ಅವಕಾಶ ಸಿಕ್ಕಿಲ್ಲ ನನಗೆ. ಸಿಎಂಗೆ ಸುಬ್ರಹ್ಮಣ್ಯಂ ಸ್ವಾಮಿ ಈ ರೀತಿಯಾಗಿ ತಿರುಗೇಟನ್ನು ನೀಡಿರುವಂಥದ್ದು, ಫ್ರೀಲ್ಯಾನ್ಸ್ ಪೊಲಿಟೀಷಿಯನ್ ಅಂತ ಹೇಳಿದರು ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಸದನದಲ್ಲಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿಯಲ್ಲಿ ಟ್ವೀಟನ್ನು ಮಾಡಿದರು ಸುಬ್ರಹ್ಮಣ್ಯಂ ಸ್ವಾಮಿಯವರು. ಅದನ್ನು ಪ್ರಸ್ತಾಪ ಮಾಡಿ ನಿಮ್ಮ ಪಕ್ಷದವರೇ ಈ ರೀತಿಯಾಗಿ ಹೇಳಿದ್ದಾರೆ ನಿಮಗೆ ಅಂತ ಎಲ್ಲ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡುವಂಥ ಬರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಫ್ರೀಲ್ಯಾನ್ಸ್ ಪೊಲಿಟೀಷಿಯನ್ ಅನ್ನುವಂಥ ಆ ಒಂದು ವರ್ಡನ್ನು ಯೂಸ್ ಮಾಡಿದಂಥ ವಿಚಾರಕ್ಕೆ ಸುಬ್ರಹ್ಮಣ್ಯಂ ಸ್ವಾಮಿಯವರು ತಿರುಗೇಟನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿಯವರಿಗೆ ಸುಬ್ರಹ್ಮಣ್ಯಂ ಸ್ವಾಮಿಯವರು ಈ ರೀತಿಯಾಗಿ ಪರೋಕ್ಷವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನಗೆ ಸ್ಥಾನ ಸಿಕ್ಕಿದ್ದು ಬೂಟು ನೆಕ್ಕುವ ಮೂಲಕ ಅಲ್ಲ, ಅತ್ಯವಶ್ಯಕ ಸತ್ಯಗಳನ್ನು ಪ್ರಜಾಪ್ರಭುತ್ವಕ್ಕೆ ತಿಳಿಸಿದ್ದಕ್ಕೆ ಅಂತ ಅವರು ಹೇಳಿದ್ದಾರೆ ಟ್ವೀಟ್ ಮೂಲಕ. ಸುಬ್ರಹ್ಮಣ್ಯಂ ಸ್ವಾಮಿಯವರು ಬಸವರಾಜ ಬೊಮ್ಮಾಯಿ ಅವರಿಗೆ ತಿರುಗೇಟನ್ನು ನೀಡಿರುವಂಥದ್ದು, ಯಾವುದೇ ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೇ ಪಕ್ಷದಲ್ಲಿರಲಿ ಯಾವುದಾದ್ರೂ ತಪ್ಪಾದಂಥ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಯಾವ ವಿಚಾರದ ಬಗ್ಗೆನೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಸುಬ್ರಹ್ಮಣ್ಯಂ ಸ್ವಾಮಿಯವರು. ಯಾವ ಪಕ್ಷದಲ್ಲಾದರೂ ಇರಲಿ, ಸ್ವತಃ ಅವರದೇ ಪಕ್ಷದಲ್ಲಿ ಅಂದರೆ BJP ಪಕ್ಷದಿಂದ ಅವರು ರಾಜ್ಯಸಭೆಗೆ ಹೋಗಿರುವಂಥದ್ದು ಆದರೂ ಕೂಡ ಪೆಟ್ರೋಲ್ ವಿಚಾರಕ್ಕೆ ಡೀಸೆಲ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಅವರು ಕಟುವಾಗಿ ಕೇಂದ್ರ ಸರ್ಕಾರವನ್ನು ಕೂಡ ಟೀಕಿಸಿದರು. ಅದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ನಮ್ಮ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ. ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿತ್ತು. ಅದಕ್ಕೆ ಬಸವರಾಜ ಬೊಮ್ಮಾಯಿಯವರು ಫ್ರೀಲ್ಯಾನ್ಸ್ ಪೊಲಿಟೀಷಿಯನ್ ಅಂತ ಹೇಳಿದಂಥದ್ದು, ಅದೇ ವಿಚಾರಕ್ಕೆ ಸುಬ್ರಹ್ಮಣ್ಯಂ ಸ್ವಾಮಿಯವರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನು ಹಾಡಿ ಹೊಗಳಿದ್ರು ಇದೇ ಸುಬ್ರಹ್ಮಣ್ಯಂ ಸ್ವಾಮಿಯವರು. ಬಟ್ ಫ್ರೀಲ್ಯಾನ್ಸ್ ಪೊಲಿಟೀಷಿಯನ್ ಅನ್ನುವಂಥ ವಿಚಾರ ಅವರಿಗೆ ತುಂಬ ನೋವುಂಟು ಮಾಡಿದೆ. ಸೊ ಆ ಕಾರಣಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಬೆಲೆ ಏರಿಕೆಯ ಚರ್ಚೆಯ ಸಂದರ್ಭದಲ್ಲಿ ಇವರ ಟ್ವೀಟನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಅದನ್ನು ಮಾತನಾಡುವವರದಲ್ಲಿ CM ಬಸವರಾಜ ಬೊಮ್ಮಾಯಿಯವರು ಫ್ರೀಲ್ಯಾನ್ಸ್ ಪೊಲಿಟೀಷಿಯನ್ ಅಂತ ಹೇಳಿದ್ದಂಥ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೇಳಿಕೆಗೆ ಟಕ್ಕರನ್ನು ಕೊಟ್ಟಿರುವಂಥ ಸ್ವಾಮಿಯವರು, ನಾನು ಸುಮ್ಮನೆ ಆರು ಬಾರಿ ಸಂಸದನಾಗಿ ಆಯ್ಕೆ ಆಗಲಿಲ್ಲ, ಅದರಲ್ಲಿಯೂ ಮೂರು ಬಾರಿ ಲೋಕಸಭೆಯಿಂದ ಆರಿಸಿ ಬಂದಿದ್ದೆ ನಾನು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಿಸಿದ ನಾನು, ಅಧಿಕಾರಕ್ಕಾಗಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಅಧಿಕಾರಕ್ಕಾಗಿ ಯಾರ ಹಿಂದೆಯೂ ಕೂಡ ಬೀಳಲಿಲ್ಲ, ಯಾರ ಬೂಟನ್ನು ನೆಕ್ಕುವ ಕೆಲಸವನ್ನೂ ಕೂಡ ಮಾಡಲಿಲ್ಲ ಅಂತ ಹೇಳಿರುವಂಥದ್ದು ಸುಬ್ರಹ್ಮಣ್ಯಂ ಸ್ವಾಮಿಯವರು. ಈ ರೀತಿಯಾಗಿ ತುಂಬ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿಯವರು. ಅಲ್ಲಿ ಪ್ರಮುಖವಾಗಿ ಅವರು ಕೂಡ ಜನತಾ ಪಕ್ಷದಲ್ಲಿ ಇದ್ದಂಥವರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆಲ್ಲರಿಗೂ ಕೂಡ ಅವರ ತುಂಬ ಚೆನ್ನಾಗಿ ಪರಿಚಯ ಇದ್ದವರು, ಬಸವರಾಜ ಬೊಮ್ಮಾಯಿಯವರಿಗೂ ಕೂಡ ಅಷ್ಟೆ. ಬಟ್ ಇಲ್ಲಿ ಫ್ರೀಲ್ಯಾನ್ಸ್ ಪೊಲಿಟೀಷಿಯನ್ ಅಂತ ಬಂದಂಥ ಹಿನ್ನೆಲೆಯಲ್ಲೇ ಅವರು ಈ ರೀತಿಯಾಗಿ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿಯವರು. ಯಾವುದೇ ವಿಚಾರ ಬರಲಿ, ಯಾವುದನ್ನು ಕೂಡ ಸ್ವಲ್ಪ ಮಟ್ಟಿಗೂ ಇದು ನಮ್ಮ ಪಕ್ಷ ಅಥವಾ ಬೇರೆ ಪಕ್ಷ ಅದು ಇದು ಯಾವುದನ್ನು ಕೂಡ ನೋಡೋದಿಲ್ಲ, ತಪ್ಪಾದಾಗ ತಪ್ಪು ಅಂತ ಖಂಡಿಸಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿಯವರು. ಅದಕ್ಕೆ ಸ್ಟ್ರೈಟ್ ಹಿಟ್ ರಾಜಕಾರಣಿಯವರು ಈ ಸಂದರ್ಭದಲ್ಲಿ ಈಗ ಬಸವರಾಜ ಬೊಮ್ಮಾಯಿಯವರಿಗೂ ಕೂಡ ಟಕ್ಕರನ್ನು ನೀಡಿದ್ದಾರೆ. ದೇಶದಾದ್ಯಂತ ಕೋವಿಡ್ ಲಸಿಕೆ ಮಹಾ ಅಭಿಯಾನ ನಡೀತಾ ಇದೆ. ಬೆಂಗಳೂರಲ್ಲಿ ಅಭಿಯಾನ ಶುರುವಾದ ಒಂದೇ ಗಂಟೆಯಲ್ಲಿ ಸುಮಾರು 5,000 ಜನರಿಗೆ ವ್ಯಾಕ್ಸಿನ್ ಅನ್ನು ನೀಡಲಾಗಿದೆ. ಇನ್ನು ಎಲ್ಲ ಕೇಂದ್ರಗಳಲ್ಲೂ ಕೂಡ ಲಸಿಕೆ ನೀಡಲಾಗ್ತಾ ಇದೆ. ಜನರು ಸರತಿ ಸಾಲಿನಲ್ಲಿ ನಿಂತು ವ್ಯಾಕ್ಸಿನೇಷನ್ ಅನ್ನು ಪಡಿತಾ ಇದ್ದಾರೆ. ಮೋದಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಂದು 1 ಕೋಟಿ ಲಸಿಕೆ ನೀಡುವ ಗುರಿ ಇದೆ. ಬೆಂಗಳೂರಲ್ಲಿ 5 ಲಕ್ಷ ಸೇರಿದಂತೆ ಕರ್ನಾಟಕದಲ್ಲಿ 30 ಲಕ್ಷ ಡೋಸ್ ಕೊಡುವಂಥ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ನರೇಂದ್ರ ಮೋದಿಯ 71ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ
ಬಿಜೆಪಿ ಸ್ಪೆಷಲಿ ಇವತ್ತು ಲಸಿಕಾ ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು ಅದರಲ್ಲಿ ಕರ್ನಾಟಕದಲ್ಲಿ 30 ಲಕ್ಷ ಲಸಿಕೆಯನ್ನ ಹಾಕುವಂತ ಗುರಿಯನ್ನ ಹೊಂದಲಾಗಿದೆ ಬೆಂಗಳೂರಿನಲ್ಲಿ 5 ಲಕ್ಷ ಉಳಿದಂತೆ ಎಲ್ಲಾ ಜಿಲ್ಲೆಯನ್ನ ಸೇರಿಸಿ ಟೋಟಲ್ ಆಗಿ 25 ಲಕ್ಷ ಕರ್ನಾಟಕದಲ್ಲಿ ಟೋಟಲ್ ಆಗಿ 30 ಲಕ್ಷ ಲಸಿಕೆಯನ್ನ ನೀಡುವಂತ ಗುರಿಯನ್ನ ಹೊಂದಲಾಗಿರುವಂತದ್ದು ಅದಕ್ಕೆ ಎಲ್ಲಾ ಕಡೆನೂ ಕೂಡ ಇವತ್ತು ಚಾಲನೆಯನ್ನ ನೀಡಲಾಗಿದೆ ಬೆಂಗಳೂರಿನಲ್ಲಿ ಶುರುವಾದಂತ ಮೊದಲ 1 ಗಂಟೆಯಲ್ಲಿ 5000 ಲಸಿಕೆಯನ್ನ ನೀಡಲಾಗಿರುವಂತದ್ದು ನಿಮಗೆ ತೋರಿಸ್ತಾ ಇದೀವಿ ಬೆಂಗಳೂರು ಹಾಸನ ಚಾಮರಾಜನಗರ ಶಿವಮೊಗ್ಗ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ಆ ಟಾರ್ಗೆಟ್ ರೀಚ್ ಆಗ್ತಾರ ಕಾದ್ನು ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದಲ್ಲಿ ವಿಶೇಷವಾದಂತ ಲಸಿಕಾ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಇವತ್ತು ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಮತ್ತು ಬೆಂಗಳೂರು ಅರ್ಬನ್ ಏರಿಯಾದಲ್ಲೂ ಕೂಡ ಇವತ್ತು ಫ್ರೀಯಾಗಿ ಲಸಿಕೆ ಹಾಕುವಂತದ್ದು ಬೆಂಗಳೂರಲ್ಲಿ 2200 ಸೆಂಟರ್ ಗಳನ್ನು ಮಾಡಿದ್ದೀವಿ ಸುಮಾರು 5 ಲಕ್ಷ ವ್ಯಾಕ್ಸಿನ್ ಅನ್ನು ಇವತ್ತು ಹಾಕಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಅದಕ್ಕೆ ಎಲ್ಲಾ ರೀತಿಯ ಸಂಗ್ರಹಗಳನ್ನು ಮಾಡುವ ಮುಖಾಂತರ ಒಂದು ವಿಶೇಷ ಅಭಿಯಾನವನ್ನು ಮಾಡಿ ಒಂದೇ ಬಾರಿ ಇಷ್ಟೊಂದು ಜನಕ್ಕೆ ಲಸಿಕೆ ಹಾಕುವ ಮುಖಾಂತರ ಅವರಿಗೂ ಕೂಡ ಬೆಂಗಳೂರು ಜನತೆಗೆ ಪೂರ್ಣ ಮಟ್ಟದ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಲಸಿಕೆಗಳು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಒಂದು ಅವಕಾಶ ನರೇಂದ್ರ ಮೋದಿ ಅವರ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಗಳಿಸಿಕೊಂಡು ನಾವು ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಇಡೀ ಬೆಂಗಳೂರಲ್ಲಿ ಇವತ್ತು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು ಸಸಿ ನೆಡುವಂತಹ ಕಾರ್ಯಕ್ರಮ ಆರೋಗ್ಯ ತಪಾಸಣೆ ಬಡವರಿಗೆ ಕಿಟ್ ಕೊಡುವಂತಹ ಇವೆಲ್ಲ ಕಾರ್ಯವನ್ನು ಇವತ್ತು ಯಶಸ್ವಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಲಸಿಕೆ ಅಭಿಯಾನ ಹೇಗೆ ನಡೆಯತಾ ಇದೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೋಡ್ಕೊಂಡ ಇವತ್ತು ರಾಜ್ಯಾದ್ಯಂತ ಬೃಹತ್ ಲಸಿಕಾ ಅಭಿಯಾನ ನಡೆಯತಾ ಇದೆ ಸರ್ಕಾರದಿಂದ ಇನಿಟ್ನಲ್ಲಿ ಬೆಂಗಳೂರಿನಲ್ಲೂ ಕೂಡ ಸುಮಾರು 5 ಲಕ್ಷ ಲಸಿಕೆ ಹಂಚುವ ಒಂದು ಗುರಿಯನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಹೊಂದಿರುವಂತದ್ದು ಸದ್ಯಕ್ಕೆ ನಾನು ಬೆಂಗಳೂರಿನ ಅತಿ ದೊಡ್ಡ ಲಸಿಕೆ ಏನು ಕೇಂದ್ರವಾಗಿರುವಂತಹ ಮಲ್ಲೇಶ್ವರ ಲಸಿಕಾ ಕೇಂದ್ರದಲ್ಲಿ ಇದ್ದೀನಿ ಇಲ್ಲಿನ ಹೇಗಿದೆ ಇಲ್ಲಿನ ಲಸಿಕಾ ಕೇಂದ್ರ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಇಲ್ಲಿ ಪ್ರಮುಖವಾಗಿ ಏನು ಬೆಂಗಳೂರಿನಲ್ಲಿ 3 ಬೃಹತ್ ಅಂದ್ರೆ ದೊಡ್ಡದಾದ ಲಸಿಕಾ ಕೇಂದ್ರಗಳು ನಿರ್ಮಿಸಲಾಗಿದೆ ಆ ಪೈಕಿ ಇದು ಮೊದಲನೆಯದು ಇವತ್ತಿನಿಂದ ಇದು ಇವತ್ತಿಗೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ ಇವತ್ತಿನಿಂದ ನಿರಂತರವಾಗಿ ಈ ಒಂದು ಲಸಿಕಾ ಕೇಂದ್ರ ಏನು ಕಾರ್ಯಾಚರಣೆ ಮಾಡಲಿದೆ ಇವತ್ತು ಬೆಳಿಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತಾ ಅವರು ಇದನ್ನ ಇದಕ್ಕೆ ಈ ಒಂದು ಲಸಿಕಾ ಕೇಂದ್ರವನ್ನ ಉದ್ಘಾಟನೆ ಮಾಡಿ ಚಾಲನೆ ನೀಡಿದ್ದಾರೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಜನರು ಬೆಳ್ಳಂಬೆಳಂಗೇನೆ ಸರತಿ ಸಾಲಿನಲ್ಲಿ ನಿಂತು ಲಸಿಕೆಯನ್ನ ಪಡೆಯೋದಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಹಾಸ್ಪಿಟಲ್ಗಳಿಗೆ ಹೋದ್ರೆ ಅಲ್ಲಿ ಒಂದು ಕ್ಯೂ ಇರುತ್ತೆ ಅಥವಾ ಒಂದಿಷ್ಟು ಆತಂಕ ಇದ್ದೇ ಇರುತ್ತೆ ಕೊರೋನಾ ಸೋಂಕಿತರನ್ನ ಅಲ್ಲಿ ಚಿಕಿತ್ಸೆ ಮಾಡ್ತಾರೆ ಹೀಗಾಗಿ ಒಂದಿಷ್ಟು ಆತಂಕ ಇದ್ದೇ ಇರುತ್ತೆ ಈ ಹಿನ್ನೆಲೆಯಲ್ಲಿ ಇದನ್ನ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡಿರುವಂತಹ ಪಾಲಿಕೆ ಈ ರೀತಿಯಾದಂತಹ ಒಂದು ಬೃಹತ್ ಆದಂತಹ ಒಂದು ಲಸಿಕಾ ಕೇಂದ್ರವನ್ನ ಇದೀಗ ಮಲ್ಲೇಶ್ವರದಲ್ಲಿ ತೆರೆದಿರುವಂತದ್ದು ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ 3 ಲಸಿಕಾ ಕೇಂದ್ರಗಳನ್ನ ಈಗಾಗಲೇ ಬಿಬಿಎಂಪಿ ತೆರೆದಿದೆ ಇನ್ನೊಂದು ಕಡೆಯಿಂದ ಕೇವಲ ಏನು ಸರತಿ ಸಾಲಿನಲ್ಲಿ ನಿಂತು ಸರತಿ ಸಾಲಿನಲ್ಲಿ ನಿಂತು ಲಸಿಕೆ ಪಡೆದಕ್ಕೆ ಸಾಕಷ್ಟು ಸಮಯ ತಗಲ್ತಾ ಇತ್ತು ಆದ್ರೆ ಅದೆಲ್ಲವೂ ಕೂಡ ಇಲ್ಲಿ ಏನು ಕ್ಷಣ ಮಾತ್ರದಲ್ಲಿ ಆ ಒಂದು ಪ್ರೊಸೀಜರ್ ಅದನ್ನು ಮುಗಿಸಿ ಲಸಿಕೆ ಪಡೆಯುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ಇಲ್ಲಿ ನಾವು ಮಹಿಳೆಯರಿಗೆ ವಿಶೇಷವಾಗಿ ಒಂದು ಪಿಂಕ್ ಬೂತ್ ಅನ್ನು ಕೂಡ ಪಾಲಿಕೆ ತೆರೆದಿರುವಂತದ್ದು ಮಹಿಳೆಯರಿಗೆ ಅಥವಾ ಏನು ಗರ್ಭಿಣಿಯರಿಗೆ ಏನಾದರೂ ಸಮಸ್ಯೆ ಇರುವಂತಹ ಮಹಿಳೆಯರಿಗೆ ನೇರವಾಗಿ ಇಲ್ಲಿ ಬಂದು ಲಸಿಕೆ ಪಡೆದು ಹೋಗಬಹುದಂತ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಅಂದ್ರೆ ಸರತಿ ಸಾಲಿನಲ್ಲಿ ನಿಂತು ಸುಸ್ತಾಗೋದು ಅಥವಾ ಆಯಾಸ ಆಗೋದು ಆ ರೀತಿಯಾದಂತಹ ಏನಾದರೂ ಸನ್ನಿವೇಶ ಎದುರಾದ್ರೆ ಅಂತ ಮಹಿಳೆಯರು ನೇರವಾಗಿ ಇಲ್ಲಿ ಬಂದು ಏನು ಲಸಿಕೆ ಪಡೆದು ಹೋಗ್ಬೋದಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೊಂದು ಕಡೆಯಿಂದ ಕೋವ್ಯಾಕ್ಸಿನ್ ಗೆ ಸಪರೇಟ್ ಆಗಿರುವಂತಹ ಒಂದು ಬೂತ್ ಅಲ್ಲಿ ಮಾಡಿದ್ದಾರೆ ಇದ್ರ ಪಕ್ಕದಲ್ಲೇ ಕೋವಿಶೀಲ್ಡ್ ಅನ್ನ ಪಡೆಯುವಂತಹ ಒಂದು ಆ ಬೂತ್ ಅನ್ನು ಕೂಡ ಮಾಡಿದ್ದಾರೆ ಅವ್ರನ್ನ ಏನು ಕ್ಲೋಸ್ ಆಗಿ ಅಬ್ಸರ್ವೇಷನ್ ಮಾಡಕ್ಕೆ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಸಂದರ್ಭ ಇದುವರೆಗೂ ಬೆಳಿಗ್ಗೆಯಿಂದ ಇದುವರೆಗೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ ಆದ್ರೂ ಕೂಡ ಇನ್ ಕೇಸ್ ಏನಾದ್ರೂ ಲಸಿಕೆ ಪಡೆದುಕೊಂಡವರಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅನ್ನೋದಿದ್ರು ಕೂಡ ಒಂದು ಕ್ಲೋಸ್ ಅಬ್ಸರ್ವೇಷನ್ ರೂಮ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ಇಲ್ಲೊಬ್ರು ನುರಿತ ವೈದ್ಯರು ಇರ್ತಾರೆ ಅವ್ರ ಬೆಡ್ ವ್ಯವಸ್ಥೆ ಕೂಡ
ಇದೆ ಅಂದ್ರೆ ಒಟ್ಟಾರೆಯಾಗಿ ಲಸಿಕೆ ತೆಗೆದುಕೊಂಡ ಬಳಿಕ ಏನಾದರೂ ಸಮಸ್ಯೆ ಆದರೆ ಅವರನ್ನ ಅವರ ಮೇಲೆ ನಿಗಾ ಇಡೋದಕ್ಕೂ ಕೂಡ ಇಲ್ಲಿ ಸಂಪೂರ್ಣವಾಗಿರುವಂತ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಒಟ್ಟಾರೆ ಬೆಂಗಳೂರಿನಲ್ಲಿ ಇವತ್ತಿನ ಲಸಿಕಾ ಮೇಳ ಏನಿದೆ ಸುಮಾರು 2200 ಕ್ಕಿಂತ ಹೆಚ್ಚಿನ ಲಸಿಕಾ ಕೇಂದ್ರಗಳಲ್ಲಿ ನಡೆಯತಾ ಇದೆ ಸುಮಾರು 5 ಲಕ್ಷ ಲಸಿಕೆಯನ್ನ ಕೊಡೋದಕ್ಕೆ ಬಿಬಿಎಂಪಿ ತನ್ನ ಗುರಿಯನ್ನ ಫಿಕ್ಸ್ ಮಾಡ್ಕೊಂಡಿದೆ ಇನ್ ಕೇಸ್ ಏನಾದರೂ ಟಾರ್ಗೆಟ್ ರೀಚ್ ಆದರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಒಂದು ದಿನದಲ್ಲಿ ಅತಿ ಹೆಚ್ಚು ಲಸಿಕೆಯನ್ನ ಹಂಚಿರುವಂತ ಹೆಗ್ಗಳಿಕೆ ಬೆಂಗಳೂರಿನ ಪಾಲಾಗಲಿದೆ ಕ್ಯಾಮೆರಾ ಪರ್ಸನ್ ವಿಶ್ವನಾಥ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ಇನ್ನ ಶಿವಮೊಗ್ಗದಲ್ಲಿ ಲಸಿಕೆ ಅಭಿಯಾನ ಶುರುವಾಗಿದೆ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದಂತ ಸಂಸದ ಬಿವೈ ರಾಘವೇಂದ್ರ ಇವತ್ತು ಒಂದೇ ದಿನ 1 ಲಕ್ಷ ಜನರಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಸಂಕಲ್ಪ ಮಾಡಿದ್ದೇವೆ ಶಿವಮೊಗ್ಗದಲ್ಲಿ ನೂರಾರು ಕುಟುಂಬದವರ ಜೀವನ ಉಳಿಸುವಂತ ಕಾರ್ಯವನ್ನ ಪ್ರಧಾನಿ ಮಾಡಿದ್ದಾರೆ ಅಂತ ಕೂಡ ಹೇಳಿದರು ಕಮ್ಮಿ ಆದರೂ ಕೂಡ 1 ಲಕ್ಷ ಜನರಿಗೆ ವ್ಯಾಕ್ಸಿನೇಷನ್ ಅನ್ನು ಮಾಡಬೇಕು ಶಿವಮೊಗ್ಗ ಕ್ಷೇತ್ರದಲ್ಲಿ ಅಂತ ಹೇಳಿ ಇವತ್ತು ಅಧಿಕಾರಿಗಳು ಸಂಕಲ್ಪವನ್ನ ಮಾಡಿ ಇವತ್ತು ಇಂತ ಒಂದು ವ್ಯಾಕ್ಸಿನೇಷನ್ ಶಕ್ತಿ ಕೊಟ್ಟಂತವರು ದೇಶದ ಪ್ರಧಾನಮಂತ್ರಿಗಳು ಆ ಪುಣ್ಯಾತ್ಮನ ಒಂದು ಜನ್ಮದಿನಾಚರಣೆ ಇವತ್ತು ನಡೆಯತಾ ಇದೆ 71 ವರ್ಷಗಳ ತುಂಬಿ 72ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವಂತ ಈ ಸಂದರ್ಭದಲ್ಲಿ ಇವತ್ತು ಈ ದೇಶದಲ್ಲಿ ಪ್ಯಾಂಡೆಮಿಕ್ ಸಂದರ್ಭದಲ್ಲಿ ನೂರಾರು ಕುಟುಂಬಗಳ ಜೀವವನ್ನ ಉಳಿಸುವಂತ ಕೆಲಸವನ್ನ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಗೌರವಂತ ಮೋದಿಜಿ ಅವರ ಜನ್ಮದಿನಾಚರಣೆ ದಿನ ಒಂದು ಸೇವಾ ಸ್ಫೂರ್ತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಇವತ್ತು 300 ಕೇಂದ್ರಗಳಲ್ಲಿ ಇವತ್ತು ದೊಡ್ಡ ಅಭಿಯಾನದ ರೀತಿಯಲ್ಲಿ 1 ಲಕ್ಷ ಸಂಜೆಯೊಳಗೆ ವ್ಯಾಕ್ಸಿನೇಷನ್ ಪ್ರೋಸೆಸ್ ಅನ್ನು ಅಷ್ಟು ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಇವತ್ತು ಸಂಕಲ್ಪ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿಂದು 71ನೇ ಹುಟ್ಟುಹಬ್ಬ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಸ್ಥಾನದಿಂದ ಮುಖ್ಯಮಂತ್ರಿಯಾಗಿ ಬಳಿಕ ಈ ದೇಶದ ಪ್ರಧಾನಿಯಾದ ಹೆಗ್ಗಳಿಕೆ ಮೋದಿ ಅವರದ್ದು ಸತತ 2ನೇ ಬಾರಿ ಪ್ರಧಾನಿ ಹುದ್ದೆಗೆ ಏರಿದ ಮೋದಿ ಕಾರ್ಯಕ್ಕೆ ದೇಶದ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವಿದೇಶಗಳ ಗಣ್ಯರು ಕೂಡ ಮೋದಿ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಈ ಸೋಚ್ ಹೈ ವಂಶವಾದ ಹಮಾರಿ ಸೋಚ್ ಹೈ ರಾಷ್ಟ್ರವಾದ ವೆ ನಾಮದಾರ ಹೈ ಔರ್ ಮೈ ಕಾಮದಾರ್ एक ऐसा व्यक्ति जो रेल के डिब्बे में चाय बेचता था रेलवे की अपनी चार यूनिवर्सिटी क्यों ना हो देश में क्यों ना हमारे देश में 100 नए शहर बने क्या हम सपना नहीं देख सकते पावर ऑन डिमांड ताकि हम यहां से जब जाएं तो मन में यह दृश्य देख करके जाएं कि जून के महीने में देश के प्रधानमंत्री नरेंद्र भाई मोदी को भारत ದೇಶದ ಹೆಮ್ಮೆಯ ಪ್ರಧಾನಿ ಅಗ್ರ ನೇತಾರ ಜನಸೇವಕ ಜನನಾಯಕ ಕಾಯಕವೇ ಕೈಲಾಸವೆಂದು ದೇಶ ಸೇವೆ ಮಾಡುತ್ತಾ ಇರುವಂತ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಂದು 71ನೇ ಹುಟ್ಟುಹಬ್ಬ ಬಡತನ ಸವಾಲುಗಳ ನಡುವೆನೆ ಅರಳಿದಂತ ಭವ್ಯ ಭಾರತದ ಭರವಸೆಯ ಮೋದಿ ಓದಿನ ಜೊತೆ ವಡ್ನಾಗರ್ ರೈಲ್ವೆ ನಿಲ್ದಾಣದಲ್ಲಿ ಟೀ ಮಾಡ್ತಾ ಇದ್ದಂತ ಮೋದಿ ಬದುಕು ಬದಲಿಸಿದ್ದು ಸಂಘದ ಸಂಸ್ಕೃತಿ ಸಂಘದ ಮೂಲಕ ಸೇವೆಗೆ ಧುಮುಕಿದ ನರೇಂದ್ರ ಮೋದಿಗೆ ದೇಶವೇ ಬಂಧು ಬಳಗವಾಗೋಯಿತು ಹಂತ ಹಂತವಾಗಿ ಸಂಘಟನಾತ್ಮಕ ಕೌಶಲ್ಯ ಬೆಳೆಸಿಕೊಂಡ ಮೋದಿ ಮುಂದೆ ಪಕ್ಷದ ಸಹಜ ಆಯ್ಕೆಯಾದರು ಪಕ್ಷದ ಸಂಘದ ಹಿರಿಯರ ಅಣತಿಯಂತೆ ಗುಜರಾತಿಗೆ ಹೋದರು ಹ್ಯಾಟ್ರಿಕ್ ಗೆಲುವನ್ನ ದಾಖಲಿಸಿ ದಾಖಲೆಯ ಆಡಳಿತವನ್ನು ನಡೆಸಿ ಅಭಿವೃದ್ಧಿಗೊಂದು ಹೊಸ ಮಾದರಿಯನ್ನೇ ಕಟ್ಟಿಕೊಟ್ಟರು ಅಲ್ಲಿಂದ ದಿಲ್ಲಿಗೆ ಹೋಗಿ ಈಗ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಯಾಗಿ 2ನೇ ಅವಧಿಯ ಆಡಳಿತವನ್ನು ನಡೆಸುತ್ತಿದ್ದಾರೆ ಮೋದಿ 13 ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿಯಾಗಿ ಆನಂತರ ಪ್ರಧಾನಿಯಾಗಿ ಸಾರ್ಥಕ 20 ವರ್ಷಗಳ ಪಯಣವನ್ನು ಪೂರ್ಣಗೊಳಿಸುತ್ತಿದ್ದಾರೆ ಈ ಮೊದಲು ಮತ್ತು ತಾವು ಅಧಿಕಾರಕ್ಕೆ ಬಂದ ನಂತರ ಭಾರತ ಹೇಗೆ ಬದಲಾಗಿದೆ ಎಂಬ ಹೆಜ್ಜೆ ಗುರುತುಗಳನ್ನು ಸ್ಪಷ್ಟವಾಗಿ ಮೂಡಿಸಿದ್ದಾರೆ 2014ರಿಂದ ಈವರೆಗೆ ಸವಾಲು ಸಂಕಷ್ಟಗಳ ನಡುವೆ ಬೃಹತ್ ಶಕ್ತಿಯಾಗಿ ಭಾರತ ಬೆಳೆಯುವಲ್ಲಿ ಪ್ರಧಾನಿ ಮೋದಿ ಪಾತ್ರ ದೊಡ್ಡದಿದೆ ಶಿಕ್ಷಣ ಕೌಶಲ್ಯ ಯುವ ಜನರಿಗಾಗಿ ಅವಕಾಶಗಳು ಕೈಗಾರಿಕೆ ಉದ್ಯೋಗ ವಿಜ್ಞಾನ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ಯಮಶೀಲತೆ ಉತ್ಪಾದನೆ ಆರ್ಥಿಕತೆ ಆವಿಷ್ಕಾರ ಇತ್ಯಾದಿ ಕ್ಷೇತ್ರಗಳಲ್ಲಿ
ಪ್ರಧಾನಿ ಮೋದಿ ಸಾಕಷ್ಟು ಸುಧಾರಣೆಯನ್ನು ತಂದಿದ್ದಾರೆ. ವಿದೇಶಿ ಬಂಡವಾಳ ಹೂಡಿಕೆಯಿಂದ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತಿದ್ದಾರೆ. ಕಪ್ಪು ಹಣಕ್ಕೆ ಕಡಿವಾಣವನ್ನು ಹಾಕಿ ಭ್ರಷ್ಟರ ಬೇಟೆಯಾಡುತ್ತಿದ್ದಾರೆ. ಒಂದೇ ದೇಶ ಒಂದೇ ತೆರಿಗೆ ಎಂಬ ನೀತಿಯಿಂದ ದೇಶದ ಆದಾಯವನ್ನು ಹೆಚ್ಚಿಸಿದ್ದಾರೆ. ಜಮ್ಮು ಕಾಶ್ಮೀರದ ವಿಶೇಷ ಅಧಿಕಾರವನ್ನು ತೆಗೆದುಹಾಕಿ ಅಲ್ಲಿನ ಜನ ನೆಮ್ಮದಿಯಿಂದ ಬದುಕುವಂತೆ ಮಾಡಿದ್ದಾರೆ. ಪೌರತ್ವ ಕಾಯ್ದೆ ತಿದ್ದುಪಡಿ ತಂದು ವಲಸೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರನ್ನೆಲ್ಲ ಮಟ್ಟ ಹಾಕಿದ್ದಾರೆ. ವಿಶ್ವದ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು ಭಾರತದತ್ತ ಕಣ್ಣೆತ್ತಿ ನೋಡುವಂತೆ ಮಾಡಿದ್ದಾರೆ. ಸೂಕ್ಷ್ಮ ಮತ್ತು ದೇಶದ ಹಿತಾಸಕ್ತಿಗೆ ಪೂರಕವಾದ ವಿದೇಶಾಂಗ ನೀತಿಗಳು ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಹೊಸ ಚಹರೆಯನ್ನು ಸೃಷ್ಟಿಸಿದೆ. ಬರೋಬ್ಬರಿ 34 ವರ್ಷಗಳ ನಂತರ ಹೊಸ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ತಂದು ಕ್ರಾಂತಿಯನ್ನ ಮೂಡಿಸಿದ್ದಾರೆ ಪ್ರಧಾನಿ ಮೋದಿ. ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಎಂಬ ಧ್ಯೇಯದೊಂದಿಗೆ ಅಖಂಡ ಭಾರತದ ಜನತೆಯೆಲ್ಲ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕೆಂಬ ಮೋದಿಯವರ ಕನಸನ್ನ ನನಸಾಗಿಸ್ಲಿಕ್ಕೆ ಮೋದಿ ಟೀಮ್ ಹಗಲಿರುಳು ಕೆಲಸವನ್ನ ಮಾಡ್ತಾ ಇದೆ. ಕೋವಿಡ್ ನಂತಹ ಈ ಸಂಕಷ್ಟದ ಕಾಲದಲ್ಲಿ ಎಲ್ಲರಿಗೂ ಲಸಿಕೆ ಸಿಗಬೇಕೆಂದು ಶಪಥವನ್ನ ಮಾಡಿ ಅದರಂತೆ ಕೆಲಸ ಮಾಡುತ್ತಿದ್ದಾರೆ. ವಿಶ್ವದ ವಿವಿಧ ರಾಷ್ಟ್ರಗಳಿಗೂ ಕೋವಿಡ್ ಲಸಿಕೆ ಪೂರೈಕೆ ಮಾಡಿ ವಿಶ್ವ ಗುರು ಭಾರತ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಭಾರತದ ಸಂಸ್ಕೃತಿ ಪರಂಪರೆ ಉಳಿಸಲಿಕ್ಕೆ ಮೋದಿ ಮಾಡ್ತಾ ಇರುವಂಥ ಕೆಲಸ ಅಷ್ಟಿಷ್ಟಲ್ಲ. ಮೋದಿ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳ ನಾಯಕರ ಜೊತೆ ಮುಂದಿನ ಸಾಲಿನಲ್ಲಿ ನಿಲ್ಲುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಮೋದಿ ಹುಟ್ಟುಹಬ್ಬಕ್ಕೆ ದೇಶ ವಿದೇಶಗಳ ಗಣ್ಯರು ಟ್ವೀಟ್ ಮಾಡುವ ಮೂಲಕ ಫೋನ್ ಮಾಡುವ ಮೂಲಕ ಶುಭವನ್ನ ಕೋರಿದ್ದಾರೆ. ಹ್ಯಾಪಿ ಬರ್ತ್ಡೇ ಪಿಎಂ. ರಾಜ್ಯದಲ್ಲೆಡೆ ಮಕ್ಕಳಿಗೆ ಶೀತ, ಜ್ವರ, ಕೆಮ್ಮು, ಹಾಗೆ ಮಕ್ಕಳಲ್ಲಿ ಡೆಂಗಿ, ಫ್ಲೂ ಸೇರಿದಂತೆ ವಿವಿಧ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ. ಸುಮಾರು 13 ಅಧಿಕ ಜಿಲ್ಲೆಗಳಲ್ಲಿ ಈ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಏಕೆಂದರೆ ಆ 13 ಜಿಲ್ಲೆಗಳಲ್ಲಿ ಸಾಕಷ್ಟು ಮಕ್ಕಳಿಗೆ ಈ ಕೆಮ್ಮು, ಶೀತ, ಜ್ವರ, ಹಾಗೆ ಡೆಂಗ್ಯೂ, ಮಲೇರಿಯಾ, ಈ ಫ್ಲೂ ರೀತಿಯಾದಂಥ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೋಷಕರಿಗೆ ಆತಂಕ ಮನೆ ಮಾಡಿದೆ. ಕೆಲ ಜಿಲ್ಲಾಸ್ಪತ್ರೆಗಳಲ್ಲಿ ಮಕ್ಕಳ ವಾರ್ಡ್ಗಳು ಫುಲ್ ಆಗೋಗಿದೆ. ಕೆಲ ಮಕ್ಕಳಿಗೆ ICUನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರೆಸ್ಪಿರೇಟರಿ ಪ್ರಾಬ್ಲಮ್ ಕೆಲವು ಮಕ್ಕಳಲ್ಲಿ ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೆ ಶುರುವಾಗಿದೆ ಆತಂಕ. ಅಂದರೆ ಟ್ರೀಟ್ಮೆಂಟ್ ಕೊಡುವಂಥದ್ದೇ ಸವಾಲು. ಏಕೆಂದರೆ ದಿನಂಪ್ರತಿ ಇವಾಗ 100-150 ಮಕ್ಕಳು ಪ್ರತಿದಿನ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೂ ಕೂಡ ಒಂದು ರೀತಿಯಾಗಿ ಸವಾಲಾಗಿದೆ. ವೈರಲ್ ಫೀವರ್ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತ ನೋಡೋದಾದರೆ ವಿಜಯಪುರದಲ್ಲಿ 300 ಮಕ್ಕಳಿಗೆ ಅನಾರೋಗ್ಯ ಕಾಡಿದೆ. ಕೊಪ್ಪಳದಲ್ಲಿ 83 ಮಕ್ಕಳಿಗೆ ವೈರಲ್ ಫೀವರ್ ಕಾಣಿಸಿಕೊಂಡಿರುವಂಥದ್ದು. ಮಂಗಳೂರಿನಲ್ಲಿ 4 ಮಕ್ಕಳಿಗೆ ಡೆಂಗಿ ಜ್ವರ. ಯಾದಗಿರಿಯಲ್ಲಿ 750 ಮಕ್ಕಳಿಗೆ ಜ್ವರ, ನೆಗಡಿ, ಕೆಮ್ಮು ಕಾಣಿಸ್ಕೊಂಡಿದೆ. ಬಳ್ಳಾರಿಯಲ್ಲಿ 350 ಮಕ್ಕಳಿಗೆ ಡೆಂಗಿ ಲಕ್ಷಣಗಳು ಕಾಣಿಸ್ಕೊಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲಿ 85 ಮಕ್ಕಳಿಗೆ ಅನಾರೋಗ್ಯ ಕಾಣಿಸ್ಕೊಂಡಿದ್ರೆ ತುಮಕೂರಿನಲ್ಲಿ 73 ವಿದ್ಯಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ಆಗಿರುವಂಥದ್ದು. ಕೋಲಾರದಲ್ಲಿ 110 ಮಕ್ಕಳಿಗೆ ಅನಾರೋಗ್ಯ ಕಾಡ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ 60 ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ. ಇನ್ನು ಚಿತ್ರದುರ್ಗದಲ್ಲಿ 215 ಮಕ್ಕಳಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ಗದಗದಲ್ಲಿ 327 ಹೆಚ್ಚು ಮಕ್ಕಳಿಗೆ ವೈರಲ್ ಫೀವರ್ ಕಾಣಿಸಿಕೊಂಡಿದೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತೆ, ಈ ರೀತಿಯಾಗಿ 10 ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿದೆ. ಅದಕ್ಕೆ ಉತ್ತರ ಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಹಾಕ್ಬೋದು. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.